ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಆಚರಣೆ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ. ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವ ಪ್ರಕ್ರಿಯೆ, ಬ್ಯಾಂಕ್ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಡಾಕ್ಟರ್ ಉಮೇಶ್ ಜಾಧವ್ ಚಾಲನೆ. ಇತ್ತೀಚೆಗೆ ಸೌತ್ ಕೊರಿಯಾ ದೇಶಕ್ಕೆ ಭೇಟಿ ನೀಡಿದ ಸಂಸದ ಉಮೇಶ್ ಜಾಧವ್, ಅಲ್ಲಿನ ಕಾನೂನು ಸುವ್ಯವಸ್ಥೆ ಮತ್ತು ಶಿಕ್ಷಣದ ಕುರಿತು ಕೊಂಡಾಡಿದ ಸಂಸದ ಜಾಧವ್. ಗುರುರಾಜ್ ಖಂಡಿ ಅವರ 29ನೇ ಹುಟ್ಟುಹಬ್ಬದ ನಿಮಿತ್ತ ಅನಾಥ ಮಕ್ಕಳಿಗೆ ಪೆನ್ ನೋಟ್ಬುಕ್ ವಿತರಣೆ, ಉತ್ತರ ಕರ್ನಾಟಕ ವಿಜಯ ಸೂರ್ಯ ಅಭಿಮಾನಿಗಳ ಬಳಗದ ವತಿಯಿಂದ ಆಯೋಜನೆ. ಮಹಾತ್ಮ ಗಾಂಧೀಜಿ ಅವರ ಅಪೂರ್ವ ಛಾಯಾಚಿತ್ರ ಪ್ರದರ್ಶನ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಾಲಾಜಿ ಅವರಿಂದ ಉದ್ಘಾಟನೆ. ಬಿಆರ್ ಅಂಬೇಡ್ಕರ್ ಓದು ಕಾರ್ಯಕ್ರಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ಹರಿಹರ ಸಭಾಂಗಣದಲ್ಲಿ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಆಚರಿಸಲಾಯಿತು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಆಚರಣೆಯು ದಿನಾಂಕ 23ನೇ ಅಕ್ಟೋಬರ್ 2019 ಬುಧವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಸುವರ್ಣ ಹನುಮಂತ ಮಾಲಾಜಿ, ಕಲಬುರಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಶರಣಕುಮಾರ್ ಮೋದಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಲು ಸೇಂಟ್ ಜೋಸೆಫ್ ಕಾಲೇಜ್ ಕಲಬುರಗಿಯ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಚಿಸಿ ನಿಂಗಣ್ಣ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ರಾಹುಲ್ ಟಿ ಪಾಂಡ್ವೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ಕೊಟ್ರೇಶ್ ಮರವನಹಳ್ಳಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಂಕರಪ್ಪ ವಣಿಕ್ಯಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಅವರ ಒಂದು ಪ್ರೇರಣೆ ಇವತ್ತು ನಮ್ಮ ಮಹಿಳೆಯರಿಗೆ, ಈ ಭಾಗದ ಮಹಿಳೆಯರಿಗೆ. ಇವತ್ತು ಕೂಡ ನಾವು ಮಹಿಳೆಯರು ಅಬಲರಲ್ಲ, ಸಬಲರ ಅಲ್ಲಕ ಅವ್ರದೇ ಒಂದು ನಾವು ಮಾರ್ಗದರ್ಶನ ತಗೊಂಡು ಇವತ್ತಿನ ದಿವಸ ನಮ್ಮ ಈ ಭಾಗದ ಮಹಿಳೆಯರಿಗೆ ಈಗ ಇನ್ನಷ್ಟು ಒಂದು ಪ್ರೇರಣೆ ಕೊಟ್ಟಂತ ಮಹಿಳೆ. ಇವತ್ತು ನಾನು ಲೋಕಸಭಾ ಸಾಂಸದರು, ನಾ ಒಂದು ಮನವಿ ಮಾಡ್ತೀನಿ ಈ ಸಂದರ್ಭದಲ್ಲಿ. ಅಂತ ಒಂದು ನಮ್ಮ ಸಮಾಜದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಪುತ್ರಳಿವನ್ನು ಜಾಧವ್ ಸಾಹೇಬ್ರೆ ತಮಗೆ ಒಂದು ಮನವಿ ಮಾಡ್ಲಿಕ್ಕೆ. ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಪುತ್ರಿ ನಮ್ಮ ಕಲಬುರಗಿದಲ್ಲಿ ಎಲ್ಲೂ ಇಲ್ಲ. ಬೆಳಗಾವಿಯಲ್ಲಿದೆ, ಹುಬ್ಳಿಯಲ್ಲಿದೆ, ಗುಲ್ಬರ್ಗದಲ್ಲಿ. ನಾವು ನಮ್ಮ ಸಮಾಜ ವತಿಯಿಂದ ಒಂದು ಮನವಿ ಮಾಡಿದೆವು. ತಾವು ಜಿಲ್ಲಾಡಳಿತದಿಂದ ನಮ್ಮ ವೀರಶೈವ ಸಮಾಜದಾಗ ಹಾಕ್ಲಿಕ್ಕೆ ತಾವು ಯಾವುದರ ಅನುದಾನದಲ್ಲಿ ಕೂಡಿಲ್ಲ. ಜಿಲ್ಲಾಡಳಿತ ಕಚೇರಿಯಲ್ಲಿ ತಾವು ಹಾಕಬೇಕಂತ ನಾವು ಈ ವೇದಿಕೆ ಮುಖಾಂತರ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತ್ಯುತ ಶುಭ ಹಾರೈಸುತ್ತೇವೆ. ಇಡೀ ಜಗತ್ತೇ ಹೆಮ್ಮೆ ಪಡುವ ದಿವಸ ಇವತ್ತು. ಒಬ್ಬ ಮಹಿಳೆ
ಸ್ವಾತಂತ್ರ್ಯ ಹೋರಾಟ ಶುರುವಾಗಿದ್ದ ಮುಂಚೆ 20 ವರ್ಷ ಮುಂಚೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ನಮ್ಮ ಧೀಮಂತ ನಾಯಕಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜನ್ಮೋತ್ಸವ ದಿವಸ ರಂಗಮಂದಿರದಲ್ಲಿ 100 ಮಂದಿಗಿಂತ ಜಾಸ್ತಿ ಇಲ್ಲ ನಾನು ಎಡಿಸಿ ಅವರಿಗೆ ಹೇಳ್ತಾ ಇದ್ದೆ ಮಕ್ಕಳಿಗೆ ಕರೆಯಲ್ಲ ಕರಿಬೇಡ್ರಿ ಆದ್ರೆ ಮಹಿಳಾ ಸಂಘಟನೆಗಳು ಬಹಳ ಅವ ನಮ್ಮ ಗುಲ್ಬರ್ಗಾ ಜಿಲ್ಲಾದಲ್ಲಿ ನೀವು ಕರೆಸಿ ಇದೊಂದು ಉತ್ಸವ ತರ ಮಾಡ್ಬೇಕಂತ ಹೇಳಿ ಅಕ್ಕಳಿ ವಿನಂತಿ ನಮ್ಮ ಅಧ್ಯಕ್ಷರಿಗೂ ಹೇಳ್ತೀನಿ ಮೋದಿ ಶರಣ ಮೋದಿ ಅವರಿಗೆ ಸರ್ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪುತ್ತಳಿ ನಾನು MP ನನ್ನ ಪೀರಿಯಡ್ ಒಳಗಡೆ ನಾವು ಮಾಡ್ತೀವಿ ಆಶ್ವಾಸನೆ ಕೊಡ್ತೀವಿ ಆದ್ರೆ ನೀವು ನಮ್ಗೆ ಆಶ್ವಾಸನೆ ಕೊಡಬೇಕು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜಯಂತಿ ಒಂದು ಉತ್ಸವ ಟೈಪ್ ಮಾಡಬೇಕು ಒಂದು ಮೆರವಣಿಗೆ ಮಾಡಬೇಕು ಎಂಪವರ್ಮೆಂಟ್ ಆಫ್ ವುಮನ್ ಅಂತ ಹೇಳಿ ನಮ್ಮ ಮಹಾತ್ಮ ಗಾಂಧಿ ಅವರು ಕಂಡ ಕನಸು ನನಸು ಮಾಡಬೇಕು ಅಂತ ಹೇಳಿ ನಾನು ಕಳ್ಕಳಿ ವಿನಂತಿ ಸೂರ್ಯ ಮುಳುಗದ ಸಾಮ್ರಾಜ್ಯದ ಒಂದು ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ದೇಶೀಯ ಅರಸರುಗಳ ಜೊತೆಗೆ ಒಬ್ಬರ ಮೇಲೆ ಒಬ್ಬರನ್ನು ಎತ್ತಿ ಕಟ್ಟುವುದರ ಮುಖಾಂತರವಾಗಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ಹೋರಾಟಕ್ಕೆ ಬಲಿಯಾಗಿರ್ತಕ್ಕಂಥ ಸಂಸ್ಥಾನ ಮೈಸೂರು ಸಂಸ್ಥಾನ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳ ನಂತರ ನಾಲ್ಕು ಆಂಗ್ಲೋ ಕರ್ನಾಟಕ ಯುದ್ಧಗಳ ನಂತರ ಮೊಟ್ಟ ಮೊದಲ ಅವರ ಕಣ್ಣು ಬಿದ್ದುದು ಕಿತ್ತೂರು ಸಂಸ್ಥಾನದ ಮೇಲೆ ಕಿತ್ತೂರು ಸಂಸ್ಥಾನ ಲಿಂಗಾಯತ ಧರ್ಮದ ಪ್ರೌಢ ದೇವರಾಯನ ನಂತರ ಅತ್ಯಂತ ಜನಪ್ರಿಯ ಮತ್ತು ಹೆಸರುವಾಸಿಯಾಗಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಿರ್ತಕ್ಕಂಥದ್ದು ಮಲ್ಲಸರ್ಜ ದೇಸಾಯಿ ಅವರಿಗೆ ಸಲ್ತಾ ಇದೆ ಹೀಗಾಗಿ ಈ ಸಂಸ್ಥಾನದ ಮೂಲ ಸಂಸ್ಥಾಪಕರು ಮೈಸೂರಿನ ಸಂಸ್ಥಾನದಲ್ಲಿ ಅತ್ಯಂತ ವೀರ ಸೈನಿಕರಾಗಿರ್ತಾರೆ ಅವರು ಮೈಸೂರು ಸಂಸ್ಥಾನ ಅವನತಿ ಹೊಂದಿದ ಮೇಲೆ ಬಿಜಾಪುರದ ಆದಿಲ್ ಸಾಹೇಬ್ ಅಲ್ಲಿ ಕೆಲಸ ಮಾಡುವುದರ ಮುಖಾಂತರವಾಗಿ ಸಂಪಗಾಂವನ್ನು ಪಡೆದುಕೊಂಡ್ಬಿಟ್ಟು ಮೊಟ್ಟ ಮೊದಲ ಬಾರಿಗೆ ಹಿರೇಮಲ್ಲಶೆಟ್ಟಿ ಚಿಕ್ಕಮಲ್ಲಶೆಟ್ಟಿ ಅಂತಕ್ಕಂಥ ಸಹೋದರರು ಈ ಸಂಸ್ಥಾನವನ್ನು ಕಿತ್ತೂರು ರಾಜ್ಯವನ್ನಾಗಿ ಮಾಡಿಕೊಂಡು ಬೆಳಗಾವಿ ಧಾರವಾಡ ಕಾರವಾರದ ಬಹು ಪ್ರದೇಶಗಳನ್ನು ಹೊಂದಿಕೊಂಡು ಈ ಕಿತ್ತೂರು ರಾಜ್ಯವನ್ನು ನಡೆಸ್ತಾ ಇರತಕ್ಕಂಥ 12 ಅರಸರು ಈ ಸಂಸ್ಥಾನದಲ್ಲಿ ಆಳಿರ್ತಕ್ಕಂಥವರು ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕಿನಲ್ಲಿ ಖಾತೆ ತೆರೆಯುವ ಪ್ರಕ್ರಿಯೆ ಮತ್ತು ಬ್ಯಾಂಕಿನ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಡಾಕ್ಟರ್ ಉಮೇಶ್ ಜಾಧವ್ ಚಾಲನೆ ನೀಡಿದರು ಕಲಬುರಗಿ ಮಹಾನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವ ಪ್ರಕ್ರಿಯೆ ಮತ್ತು ಬ್ಯಾಂಕ್ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಕಲಬುರಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಚಾಲನೆ ನೀಡಿದರು ಜಗತ್ತಿನಲ್ಲೇ ಒಂದು ಛಾಪ ಮೂಡಿಸಿದ ಧೀಮಂತ ನಾಯಕರಾದ ನಮ್ಮ ನೆಚ್ಚಿನ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿ ಅವರು ಬಹಳ ಒಳ್ಳೆ ಅನೇಕ ಕಾರ್ಯಕ್ರಮಗಳು ಡಿಪಾರ್ಟ್ಮೆಂಟ್ಗಳನ್ನ ಮರುಜೀವ ಕೊಡ್ತಾ ಇದ್ದಾರೆ ನಾನು 2 ಅಕ್ಟೋಬರ್ ಗಾಂಧಿ ಜಯಂತಿ ದಿವಸ ಆಲ್ ಇಂಡಿಯಾ ರೇಡಿಯೋ ಆಪ್ ನಮ್ಮ ಉದ್ಘಾಟನೆ ಮಾಡಿದೆ ಆ ಆಪ್ ನಾ ಉದ್ಘಾಟನೆ ಮಾಡಿದ್ದೆ ನಾನು 10 ದಿವಸ ಸೌತ್ ಕೊರಿಯಾಕ್ಕೆ ನನಗೆ ಪಾರ್ಟಿ ವತಿಯಿಂದ ಕಳಿಸಿದ್ರು ಸೌತ್ ಕೊರಿಯಾದಲ್ಲಿ ನನಗೆ ಒಂದೇ ಇನ್ಫಾರ್ಮೇಶನ್ ಎಲ್ಲಿ ಸಿಕ್ಕಿದ್ರೆ ಆಲ್ ಇಂಡಿಯಾ ರೇಡಿಯೋ ಆಪ್ ಏನು ಓಪನ್ ಮಾಡಿ ಅದರಿಂದ ನನಗೆ ಯೂಸ್ ಕೇವಲ ಒಂದು ಸಣ್ಣ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿ ಇಡೀ ಜಗತ್ತಿನಲ್ಲೇ ನಮ್ಮ ಕರ್ನಾಟಕದ ನ್ಯೂಸ್ ನಾವು ಕೇಳ್ತಾ ಇದ್ದೀವಿ ಇವತ್ತು ಮತ್ತೊಂದು ಬಹಳ ಒಳ್ಳೆ ಸದವಕಾಶ ನನಗೆ ಸಿಕ್ಕಿದೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಮ್ಮ ವೇದಿಕೆ ಮೇಲೆ ನಮ್ಮ ADC ವಂಕ್ಯಾಳ ಅವರು ಅವ್ರದ್ದು ನಮ್ದು ಪ್ರಥಮ ಮೀಟಿಂಗ್ ಇದ್ದು ಅದನ್ನು ಬಹಳ ಒಳ್ಳೆ ಕಾರ್ಯಕ್ರಮದಾಗ ವೇದಿಕೆ ಡೈನಾಮಿಕ್
ನಮ್ಮ ಐಎಎಸ್ ಆಫೀಸರ್ ರಾಹುಲ್ ಅವರು ಇದ್ದಾರೆ, ವಿಠಲ್ ಚುತ್ಕೋಟಿ ಅವರು ಎಎಸ್ಪಿ ಅವರು ನಮ್ಮ ವೇದಿಕೆ ಮೇಲಿದ್ದಾರೆ, ಶಿವಾನಂದ್ ಅವರು, ಕಾಂಬಿಡಿ ಅವರು, ರಾಘವೇಂದ್ರ ರೆಡ್ಡಿ ಅವರು, ಇವರೆಲ್ಲರ ಸಮ್ಮುಖದಲ್ಲಿ ನಾನು ಬಹಳ ವಿತ್ ಪ್ರೌಡ್ ಐ ಕ್ಯಾನ್ ಸೇ ಭಾರತ ದೇಶದಲ್ಲೇ ಯಾವುದಾದ್ರೂ ಹನ್ನೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಅದು ಇಂಡಿಯನ್ ಡಿಪಾರ್ಟ್ಮೆಂಟ್. ನಾನು ಮೆಡಿಕಲ್ ಸ್ಟೂಡೆಂಟ್ ಇದ್ದಾಗ ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ಶ್ರೀಕಾಂತ್ ಸಾಹೇಬ್ರು ಇದ್ದಾರೆ, ಅವರು ಕೆಎಂಸಿ. ನಾವಲ್ಲಿ ಸ್ಟೂಡೆಂಟ್ ಇದ್ದಾಗ ಆನಂದ್ ಹಾಸ್ಟೆಲ್, ವಿವೇಕ್ ಹಾಸ್ಟೆಲ್ ಇರ್ತಿದ್ವಿ. ಸೋಮವಾರ ದಿವಸ ನಾವು ಬರೀ ಪೋಸ್ಟ್ ಮ್ಯಾನ್ ದಾರಿ ನೋಡ್ತಿದ್ವಿ, ನಮ್ಮ ಊರಿಂದ ಲೆಟರ್ ಯಾವ ಬರ್ತದ, ಏನ್ ಸಂದೇಶ ಇರ್ತದ ಅಂತ ಹೇಳಿ. ನಾವು ನಮ್ಮ ಒಬ್ಬ ಅಟೆಂಡರ್ ಶಿಂದೆ ಅಂತಿದ್ದ, ಅವ ಇಲ್ಲ ಲೆಟರ್ ಕಿಸ್ದಾಗ ಹಾಕೊಂಡೆ 2 ರೂಪಾಯಿ ಕೊಟ್ರೆ ನಮ್ ಲೆಟರ್ ಕೊಡ್ತಿದ್ದವ. ಅವ ರೆಗ್ಯುಲರ್ ಕೇಳ್ತಿದ್ದೆಲ್ಲ ತಿಂಗಳಿಗೆ ಮಷ್ಟು ಕೇಳ್ತಿದ್ದವ. ಇಟ್ಸ್ ಅ ಫ್ಯಾಕ್ಟ್. ಇಂಥ ಒಂದು ಪೋಸ್ಟಲ್ ಡಿಪಾರ್ಟ್ಮೆಂಟ್, ಟೆಲಿಗ್ರಾಫ್ ಅಂಡ್ ಪೋಸ್ಟಲ್ ಡಿಪಾರ್ಟ್ಮೆಂಟ್. ಯಾಕೆಂದ್ರೆ ನಾನು ಕೇಂದ್ರ ಸರ್ಕಾರದಲ್ಲಿ ಉತ್ತಮ ಉನ್ನತ ದರ್ಜೆಯಲ್ಲಿ ಕೆಲಸ ಮಾಡಿ ಡಿಸೈನ್ ಮಾಡಿ ಬಂದಿದ್ದೀನಿ. ಅಂತ ಡಿಪಾರ್ಟ್ಮೆಂಟ್ ಇದು ಕ್ಲೋಸ್ ಆಗುವ ಹಂತದಲ್ಲಿತ್ತು, ಇಟ್ ವಾಸ್ ಟು ಬಿ ಕ್ಲೋಸ್ಡ್. ಬಟ್ ಐ ಆಮ್ ಗ್ರೇಟ್ಫುಲ್ ಟು ನರೇಂದ್ರ ಮೋದಿಜಿ ಅಂಡ್ ರವಿಶಂಕರ್ ಪ್ರಸಾದ್ ಅವರಿಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಗೆ ಮತ್ತೊಮ್ಮೆ ಮರು ಜೀವ ಕೊಟ್ಟಿದ್ದಾರೆ. ಇವತ್ತು ಅನೇಕ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು, ನಮಗೆ ಸ್ವಲ್ಪ ನೋವಾಗ್ತದೆ, ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ, ಒಳ್ಳೆ ಕಾರ್ಯಕ್ರಮ ಬಂದಾಗ ಅದನ್ನು ಜನರಿಗೆ ತಲುಪಿಸೋದು ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ಕೆಲಸ ಇರ್ತದೆ. ಬಹಳ ಒಳ್ಳೆ ಸ್ಕೀಮ್ಗಳು ಇವತ್ತು ಸವಿಸ್ತಾರವಾಗಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ನಂತರ ಬಹಳ ಒಳ್ಳೆ ಬ್ರೋಚರ್ ಇದೆ, ನನಗೆ ಈಗ ನನ್ನ ಟೈಮ್ ಸಿಕ್ಕಿರಲಿಲ್ಲ ನೋಡ್ಲಿಕ್ಕೆ, ಈಗ ನೋಡ್ತಾ ಇದ್ದೇನೆ. ಇದರಲ್ಲಿ ಏನ್ ಬರ್ದಿದೆ, ಜೋಡಿಯೇ ನಾತ ಕೋಲಿಯೇ ಇಷ್ಟೊಂಕ ಖಾತಾ. ಇವತ್ತು ನಾವೆಲ್ಲ ಇಷ್ಟೊಂಕ ಖಾತಾ ಓಪನ್ ಮಾಡಬೇಕು. ಇವತ್ತು ನಮ್ಮ ಅನೇಕ ಪತ್ರಕರ್ತ ಬಂಧುಗಳಿದ್ದಾರೆ, ದೇ ಆರ್ ವೆರಿ ಇಂಪಾರ್ಟೆಂಟ್ ಪೀಪಲ್. ನಮ್ಮ ಒಂದು ಬ್ರಿಡ್ಜ್ ಇದ್ದಾರೆ, ನಮ್ಮ ಸರ್ಕಾರದ ಸ್ಕೀಮ್ಗಳು ಮತ್ತು ಜನರ ಮಧ್ಯೆ, ನಮ್ಮ ಸರ್ಕಾರದ ಪ್ರೋಗ್ರಾಮ್ಗಳು ಸಮಾಜದ ಕಟ್ಟ ಕಡೆ ಮನಸ್ಸಿಗೆ ಮುಟ್ಟಿಸ್ಲಿಕ್ಕೆ ಅವರು ಒಳ್ಳೆ ಒಬ್ಬ ಸಂಪರ್ಕದ ಸೇತುವೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಕೈ ಜೋಡಿಸಿ ನಿಂತು ಮಾಡ್ತೇವೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಂಕರ್ ವಣಿಕ್ಯಾಳ, ಪಾಲಿಕೆಯ ಆಯುಕ್ತರಾದ ರಾಹುಲ್ ಪಾಂಡ್ವೆ, ಅಂಚೆ ಇಲಾಖೆಯ ಅಧಿಕಾರಿಗಳಾದ ವಿಎಲ್ ಚಿತ್ತಕೋಟೆ, ಸಿಜಿ ಕಾಂಬಳೆ, ಎಂಆರ್ ರೆಡ್ಡಿ, ಅಶೋಕ್, ಬಿ ಈಶ್ವರಪ್ಪ ಮತ್ತು ಶಿವಾನಂದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇತ್ತೀಚೆಗೆ ದಕ್ಷಿಣ ಕೊರಿಯಾ ದೇಶಕ್ಕೆ ಭೇಟಿ ನೀಡಿದ ಕಲ್ಬುರ್ಗಿ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರು ತಮ್ಮ ಅನುಭವವನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು. ಇತ್ತೀಚೆಗೆ ಸೌತ್ ಕೊರಿಯಾ ದೇಶಕ್ಕೆ ಭೇಟಿ ನೀಡಿದ್ದ ಕಲಬುರಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇಂದು ಅಲ್ಲಿನ ಕಾನೂನು ಸುವ್ಯವಸ್ಥೆ, ಶಿಕ್ಷಣದ ಕುರಿತು ತಮ್ಮ ಅನುಭವವನ್ನು ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಂಡಿದ್ದಾರೆ. ಸ್ವಾತಂತ್ರ್ಯ ಆಗಿ ಕೇವಲ 70 ವರ್ಷದಾಗ ದ ಬಿಗ್ಗೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್ ಎಮರ್ಜ್ ಆಗ್ಯದ, ಯಾಕಾಗ್ಯದ, ವಾಟ್ ಆರ್ ದ ರೀಸನ್ಸ್ ಅಂತ ಹೇಳಿ ಸ್ಟಡಿ ಮಾಡಲಿಕ್ಕೆ, ಮತ್ತೆ ಅಲ್ಲಿ ಇದೆಲ್ಲ ಡೆವಲಪ್ಮೆಂಟ್ ಪೊಲಿಟಿಕಲ್ ಸಿಚುವೇಶನ್ ಏನೇನನ್ನ ಕಲಿಸಿದ್ರು. ಅಲ್ಲಿ ನಾವು ಹೋಗಿ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಫೀಲ್ಡ್ ವಿಸಿಟ್ ಮಾಡಿ ನಾವೇನು ತಿಳ್ಕೊಂಡಿದ್ದಿಲ್ಲ, ಹೋಗಿ ಸ್ವಲ್ಪ ಏನಾರ ರಿಲ್ಯಾಕ್ಸೇಷನ್ ಮಾಡುವುದು ಅಂತ ತಿಳ್ಕೊಂಡಿದ್ವಿ. ಆದರೆ ಅಲ್ಲಿ ನಮಗೆ ನಮ್ಮ ಟೀಮ್ದವರು ಭಾಳ ಒಳ್ಳೆಯ ರೀತಿಯಿಂದ ಸೌತ್ ಕೊರಿಯಾ ಎಂಡ್ ಟು ಎಂಡ್ ತೋರಿಸಿ ಎಲ್ಲ ಅಲ್ಲಿ ಪಾರ್ಲಿಮೆಂಟು, ಅಲ್ಲಿ ಇನ್ಸ್ಟಿಟ್ಯೂಟ್ಸ್, ಅಲ್ಲಿ ಕೆಲವು ಹೆವಿ ಇಂಡಸ್ಟ್ರೀಸ್, ಆಮೇಲೆ ಒಂದು ಬುದ್ಧನ ಒಂದು ಅಲ್ಲಿ ಅಲ್ಲಿ ಒಂದು ಸಾಮ್ರಾಜ್ಯ ಅಲ್ಲಿಂದ ಅದೆಲ್ಲ ನೋಡಿ ನಾನು ಬಂದಿದ್ದೀನಿ. ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಅಭಿವೃದ್ಧಿ ಆಗಲಿಕ್ಕೆ ಒಂದೇ ಕಾರಣ ನಾ ಅಬ್ಸರ್ವ್ ಮಾಡಿದ್ದೇನೆ ಅಂದರೆ ಎಜುಕೇಷನ್, 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 ಪರ್ಫೆಕ್ಟ್ ಎಜುಕೇಷನ್. ಪ್ರತಿಯೊಬ್ಬರಿಗೆ ಪ್ರತಿ ಹಳ್ಳಿಯವರಲ್ಲಿ ಕ್ವಾಲಿಟಿ ಎಜುಕೇಷನ್ ಪ್ಲಸ್ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ಗಳವ. The people work day and night. ಅದಕ್ಕೆ ಇವತ್ತು ಕೊರಿಯಾ ಈಸ್ ನಂಬರ್ 5th ಎಕನಾಮಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅದನ್ನು ನೋಡಿ ಅದನ್ನ ರಿಪೋರ್ಟ್ ನಾವು ರೆಡಿ ಮಾಡ್ಲಿಕ್ಕೆ ಹತ್ತೀವಿ. ರಿಪೋರ್ಟ್ ಆದ ಕೂಡಲೇ ಕಾಪಿ ನಿಮ್ಮನ್ನು ಕೊಡ್ತೀನಿ.
ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು. ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಉತ್ತರ ಕರ್ನಾಟಕ ವಿಜಯ ಸೂರ್ಯ ಅಭಿಮಾನಿಗಳ ಬಳಗದ ವತಿಯಿಂದ ಗುರುರಾಜ್ ಭಂಡಿಯವರ ಹುಟ್ಟುಹಬ್ಬದ ನಿಮಿತ್ತ ಸಿದ್ಧಾರ್ಥ್ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ನೋಟ್ಬುಕ್ ವಿತರಿಸಲಾಯಿತು. ಸಾಧನೆಯಲ್ಲಿ ಸ್ಫೂರ್ತಿಯಾಗಿ ನೆನಪಿನಲ್ಲಿ ನನಗೆ ಮುದ್ದು ಮಕ್ಕಳ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ ಹಾಗೂ ಆಡಳಿತ ಮಂಡಳಿಯವರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮಾಡ್ತಾ ಇದ್ವಿ. ಅದು ಬಹಳ ಖುಷಿ ಅನ್ಸುತ್ತೆ. ಸರ್ ಅವ್ರು ಬರ್ತಾ ಇದ್ರೆ ನಮ್ ಸ್ಕೂಲಿಗೆ, ಸರ್ ಅವರು ನಮ್ಗೆ ಪರಿಚಯ ಯಾವ ರೀತಿ ಆಯ್ತು, ಏನೋ ಬೇರೆಯವ್ರ ಸಮಾರಂಭಕ್ಕೆ ಸರ್ ಅವ್ರು ಗೆಸ್ಟ್ ಆಗಿ ಬಂದಿದ್ರು. ಸುದೀಪ್ ಸರ್ ಅವ್ರ ಬರ್ತಡೇಗ ಅವ್ರ ಅಭಿಮಾನಿಗಳ ಹೆಸರು ನಮ್ಗೆ ನೆನಪಿಲ್ಲ, ಆದ್ರೆ ವಿಶ್ವಾಸ್ ಸರ್ ಯಾರ್ಯಾರೋ ಇದ್ರು, ಅವರು ಇವ್ರಿಗೆ ಗೆಸ್ಟ್ ಆಗಿ ಕರೆದ್ರು. ಅದೇ ಗೆಸ್ಟ್ ಆಗಿ ಬಂದು ಸರ್ ಅವರು ಇವತ್ತು ನಮ್ಮ ಶಾಲೆಗೆ ಬಹಳ ಗಂಟಾಗಿ ಆಗಿದ್ದಾರೆ. ಅವ್ರು ನಾವು ತುಂಬಿದ್ದಕ್ಕೆ ಧನ್ಯವಾದಗಳನ್ನು ಹೇಳಬೇಕು. ಬರ್ತಡೇ ಮಾಡ್ಕೋತಾರೋ ಇಲ್ಲೋ ನಮ್ಮ ಶಾಲೆಯಲ್ಲಿ, ನಮ್ಮ ಶಾಲೆಯಲ್ಲಿ ಬರ್ತಡೇ ಮಾಡ್ಕೋತಾರೋ ಇಲ್ಲೋ ಅಂತಿದ್ವಿ. ಆದ್ರೆ ಲಾಸ್ಟ್ ಇಯರ್ ಯಾವ್ರಿದ್ರು ಶ್ರೀ ಗುರುರಾಜ್ ಬಂಡಿ ಸರ್ ಅವರ ಹುಟ್ಟುಹಬ್ಬದ ಸಂಭ್ರಮ ಸಂತಸ ಅರಳಿ ಇಡೀ ಸಿದ್ಧಾರ್ಥ ಶಾಲೆಯ ಮನಗೆದ್ದ ಮಂದಿರವಾಯಿತು ಎಂದು ಹೇಳುತ್ತಾ ಅವರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಮೊದಲನೆಯದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಸರ್ ಅವರು ನಮ್ಮ ಶಾಲೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಮ್ಮ ಎಲ್ಲ ಮುದ್ದು ಮಕ್ಕಳ ಹಾಗೂ ಶಿಕ್ಷಕರ ಮುಖದಲ್ಲಿ ನಗುವನ್ನು ತುಂಬಿದೆ. ಸರ್ ಅವರು ಯಾವಾಗಲೂ ನಮ್ಮ ಶಾಲೆಗೆ ಬೆನ್ನೆಲುಬಾಗಿ ನಿಂತಿರ್ತಾರ. ಸರ್ ಅವ್ರು ಬರ್ತಾರೆ ಇಲ್ಲಿ ಮಾಡ್ತಾ ಇರೋದು ನಮ್ಗೆ ತುಂಬಾ ಹೆಮ್ಮೆಯ ಸಂತೋಷದ ಸುದ್ದಿ, ಸಂತೋಷವನ್ನು ತುಂಬುತ್ತದೆ. ಇವ್ರು ನಮ್ಮ ಮೀಡಿಯಾದ ಬಂದಾಗ ಯಾವತ್ ನಮ್ಮ ಮೀಡಿಯಾದ ನಮ್ಮ ಸ್ಕೂಲ್ ಬಂತು ಅವತ್ತಿನಿಂದ ನಮ್ಗೆ ಈ ವರ್ಷ ಅಡ್ಮಿಷನ್ ನಾವು ತರ್ಲಪ್ಪ ಅಂದ್ರೆ ನಮ್ಮಲ್ಲಿ 20 ಕಷ್ಟ ಆಗಿತ್ತು, 30 ಅಡ್ಮಿಷನ್ ಆಗಿ ಹೆಚ್ಚು.
ಮೊದಲನೇದಾಗಿ ಅಭಿಮಾನಿ ಬಳಗದಲ್ಲ ನಮ್ದೆಲ್ಲ ತಮ್ದರು ವಿಜಯಸೂರ್ಯ ಅಭಿಮಾನಿ ಬಳಗದ ವತಿಯಿಂದ ಇವತ್ತಿನ ದಿನ ಹುಟ್ಟುಹಬ್ಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಒಂಥರ ತುಂಬ ಖುಷಿ ಆಗುತ್ತೆ, ಮತ್ತೊಂಥರ ಒಂದು ಫೀಲ್ ಏನಂದರೆ ನಾವು ದೇವ್ರ ಹತ್ರ ಹೋದ್ರೆ ಖುಷಿ ಪಡ್ತೀನಿ ಇಲ್ಲೋ, ಬಟ್ ಈ ಮಕ್ಳ ಹತ್ರ ಬಂದರೆ ಅಷ್ಟು ಖುಷಿ ಪಡ್ತೀನಿ ಅಂತ ಹೇಳ್ತೀನಿ. ನೀವೆಲ್ಲ ಸಹಾಯ ಮಾಡ್ತಿರೋದು ನಾನು ಮಾಡ್ತಿರೋದಲ್ಲ, ಇಲ್ಲ ದೇವ್ರ ತೋರಿಸಿರ್ತಕ್ಕಂಥ ಒಂದು ನಾವೊಂದು ಸಿಬ್ಬಂದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅವರಿಗಾದ್ರೆ ಶಿಕ್ಷಕರು ಶಿಕ್ಷಕಿಂತ ಹಿಂದ್ಗಡೆ ಇರೋ ಗುರು ಅಂತಂದೇಳಿ ಆ ಥರ ಏನೂ ಇಲ್ಲ. ನಾನೊಬ್ಬ ಕಾಮನ್ ಪರ್ಸನ್, ನಮ್ಗೇನು ದೇವ್ರು ನನ್ನ ಮನಸ್ಸಲ್ಲಿ ಏನು ತೋರಿಸುತ್ತೆ ಅದಷ್ಟೇ ಮಾಡ್ಬೇಕನ್ನೋದು ಒಂದು ಉದ್ದೇಶ. ಒಂದೊಂದು ಏನಂದರೆ ಜೀವನದಲ್ಲಿ ಏನೂ ತೊಗೊಂಡು ಹೋಗಿ ಬರೋ ಟೈಮಲ್ಲೂ ಏನೋ ತೊಗೊಂಡು ಬರೋಂಗಿಲ್ಲ, ಹೋಗೋ ಟೈಮಲ್ಲೂ ಏನೋ ತೊಗೊಂಡು ಹೋಗಂಗಿಲ್ಲ. ಇರೋದನ್ನು ಇದ್ದಿದ್ದ ದಿನ ಎಲ್ಲರೂ ಒಂದು 4 ಜನಕ್ಕೆ ಹಚ್ಕೊಂಡು ಒಂದು ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು. ಒಂದು ಏನು ದೇವ್ರು ಕಮ್ಮಿ ಕೊಟ್ಟಿರ್ತಾನಲ್ಲ, ದೇವ್ರು ಯಾವ ಕಾರಣಕ್ಕೆ ಕಮ್ಮಿ ಇಲ್ಲಿ ಕಮ್ಮಿ ಕಳಿಸಿರ್ತಾನಂದ್ರೆ ಇದು ಫುಲ್ಫಿಲ್ ಮಾಡಲಿಲ್ಲ, ಒಂದೇ ಕಾರಣಕ್ಕೆ ಕಮ್ಮಿ ಕಳಿಸಿರ್ತಾನೆ, ಅದು ನಾವು ಫುಲ್ಫಿಲ್ ಮಾಡಿಲ್ಲ ಅಂದರೆ ನಾವಿಲ್ಲಿದ್ದು ವ್ಯರ್ಥ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಿಲ್ಲಿ ಬರ್ಡೇ ಮಾಡಿದ್ದು ನಾನು ಮಾತಾಡೋಕ್ಕೆ ಏನೂ ಉಳಿಸಿಲ್ಲ ಅಂತ ಅಂದ್ಕೋತೀನಿ. ಹೇಗಂತಂದರೆ ನಾವಿಲ್ಲಿ ಮೇಡಮ್ ಅವ್ರು ಹೇಳೋದಷ್ಟು ಏನು ದೊಡ್ಡದು ಏನೂ ಮಾಡಿಲ್ಲ, ಇನ್ನು ಮುಂದೆ ಭಾಳ ಇದೆ ನೋಡೋಣ. ಎಲ್ಲ ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದ ಎಲ್ಲ ಇದ್ದರೆ ನಾನು ಬೆಳಿತೀನಿ ಅಂತಲ್ಲ, ಬೆಳೆಯೋದು ಬೇಕಾಗಿಲ್ಲ, ರಾಜಕೀಯಕ್ಕಂತೂ ಸತ್ರು ಹೋಗಂಗಿಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿರೋದು ಎಲ್ಲ ಟೆನ್ಷನ್ಗಳು ತೆಗಿಬೇಕನ್ನೋ ಒಂದೇ ಕಾರಣ ಅಂತ. ಸೊ ಕಲಾ ಬೆಳೆಸ್ಬೇಕನ್ನೋದು ಒಂದೇ ಉದ್ದೇಶ ಇಲ್ಲಿ ನಮ್ಗೆ, ಅದೊಂದೇ ನಮ್ಮಿಲ್ಲಿ ಕಡೆಯಿಂದ ಸ್ಕೂಲ್ ಪ್ರೀತಿಯಾಗಿರ್ಬೋದು, ನಾವೆಲ್ಲ ನಮ್ದೊಂದು ಸ್ಕೂಲ್ ಅನ್ನೋದು ಒಂದೇ ಕಾರಣದಿಂದ ನಾವು ಯಾವಾಗಲೂ ಬಂದು ಹೋಗ್ತಿರ್ತೀನಿ. ಕಲ್ಯಾಣ ಕರ್ನಾಟಕದಲ್ಲಾಗಿರ್ಬೋದು, ನಾವಿಲ್ಲಿಂದ ಇಲ್ಲಿ ಈ ಭಾಗದ ಕಲೆ ಬೆಳೆಸ್ಲಿಕ್ಕಾಗಲಿ ಒಂದು ಬೇರೆ ಕರ್ನಾಟಕದಿಂದ ಕಳಿಸ್ಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಸಲುವಾಗಿ ನಾವಿಲ್ಲೆಲ್ಲ ಆ್ಯಕ್ಟ್ರೆಸ್ ಕರೆಸ್ತೀವಿ. ಮಹಾತ್ಮ ಗಾಂಧೀಜಿ ಅವರ ಅಪೂರ್ವ ಛಾಯಾಚಿತ್ರ ಪ್ರದರ್ಶನಕ್ಕೆ ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತರಾವ್ ಮಾಲಾಜಿಯವರು ನಿನ್ನೆ ಚಾಲನೆ ನೀಡಿದರು. ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದ ಬಸ್ ನಿಲ್ದಾಣದಲ್ಲಿ ಆಯೋಜಿಸಲಾಗಿರುವ ಗಾಂಧೀಜಿಯವರ ಅಪೂರ್ವ ಛಾಯಾಚಿತ್ರ ಪ್ರದರ್ಶನವನ್ನು ಮಂಗಳವಾರ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ್ ಮಾಲಾಜಿ ಅವರು ಉದ್ಘಾಟಿಸಿದರು. ತದನಂತರ ಗಾಂಧೀಜಿಯವರ ಜೀವನದ ಹಲವು ಘಳಿಗೆಯನ್ನು ಬಿಂಬಿಸುವ ಛಾಯಾಚಿತ್ರಗಳನ್ನ ಅತಿಥಿ ಗಣ್ಯರು ನೋಡಿದರಲ್ಲದೆ ಗಾಂಧೀಜಿಯವರ ಜೀವನ ಚರಿತ್ರೆ ಕುರಿತು ಪ್ರಸ್ತುತಪಡಿಸುವ ಸಾಕ್ಷ್ಯಚಿತ್ರವನ್ನು ಸಹ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಕಲ್ಯಾಣಾಧಿಕಾರಿ ಪ್ರೊಫೆಸರ್ ಕೆ ಸಿದ್ದಪ್ಪ ಅವರು ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ ಬಾಲ್ಯದಿಂದ ಹಿಡಿದು ಅವರ ಶಿಕ್ಷಣ, ಸಾರ್ವಜನಿಕ ಜೀವನ, ಸ್ವಾತಂತ್ರ್ಯದ ಹೋರಾಟದ ಅಹಿಂಸಾತ್ಮಕ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಹೀಗೆ ಗಾಂಧೀಜಿಯವರ ಜೀವನ ಸಂದೇಶ ಹಾಗೂ ಹೋರಾಟದ ಪ್ರತಿಯೊಂದು ಚಿತ್ರಗಳ ಸಮೇತ ಮಾಹಿತಿ ನೀಡುವ ಅಪೂರ್ವ ಛಾಯಾಚಿತ್ರಗಳ ಪ್ರದರ್ಶನ ಇದಾಗಿದ್ದು ವೀಕ್ಷಿಸುವ ಸೌಭಾಗ್ಯ ನಮಗೆ ದೊರೆತಿದ್ದು ಸಂತಸವಾಗಿದೆ ಎಂದರು. ಅಕ್ಟೋಬರ್ 22ರಿಂದ 24ರವರೆಗೆ 3 ದಿನಗಳ ಕಾಲ ಉಚಿತ ಪ್ರದರ್ಶನ ಇದಾಗಿರುವುದರಿಂದ ಗಾಂಧೀಜಿಯವರ ಜೀವನ ಸಂದೇಶಗಳನ್ನು ಅರಿಯಲು ವಿಶ್ವವಿದ್ಯಾಲಯದ ಅಧ್ಯಾಪಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಛಾಯಾಚಿತ್ರದ ಪ್ರದರ್ಶನವನ್ನು ವೀಕ್ಷಿಸುವ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪ್ರೊಫೆಸರ್ ಕೆ ಸಿದ್ದಪ್ಪ ಅವರು ಕೋರಿದರು. ಇದಕ್ಕೂ ಮುನ್ನ ಪ್ರದರ್ಶನ ಮಳಿಗೆಯ ಮುಂಭಾಗದಲ್ಲಿ ಇರಿಸಲಾಗಿದ್ದ ಬಾಪುವಿನ ಪ್ರತಿಮೆಗೆ ಗಣ್ಯರು ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿತ್ತಾಧಿಕಾರಿ ಪ್ರೊಫೆಸರ್ ಬಿ ವಿಜಯ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದೇಶ್ವರಪ್ಪ ಜಿಬಿ ಸೇರಿದಂತೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ಸಹಯೋಗದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಓದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆ ಸುವರ್ಣ ಸಂಭ್ರಮ 50 ಇವರ ಸಹಯೋಗದಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಓದು ಕಾರ್ಯಕ್ರಮವು ಮಂಗಳವಾರ ದಿನಾಂಕ 22ನೇ ಅಕ್ಟೋಬರ್ 2019ರಂದು ಬೆಳಗ್ಗೆ 10:30 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಹರಿಹರ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಬೆಂಗಳೂರಿನ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಮೂಡ್ನಾಕೋಡು ಚಿನ್ನಸ್ವಾಮಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರಿನ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ ಆಗಮಿಸಿದ್ದರು.
ಅಧ್ಯಕ್ಷತೆಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಎಚ್.ಟಿ. ಪೋತೆ ವಹಿಸಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ಕೊಟ್ರೇಶ ಮರಬನಹಳ್ಳಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈಗ ಸುದ್ದಿ ಫಟಾಫಟ್. ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನೆರೆ ಪರಿಸ್ಥಿತಿ ಉಂಟಾಗಿರುವುದರಿಂದ ಅಧಿಕಾರಿಗಳು ದೀಪಾವಳಿ ಹಬ್ಬಕ್ಕೆ ರಜೆ ಹಾಕದೆ ದಿನದ 24 ಗಂಟೆಯೂ ಪರಿಹಾರ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ನೆರೆ ಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳುವ ಸಂಬಂಧ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಬೆಂಗಳೂರಿನ ವಿಧಾನಸೌಧದಲ್ಲಿ ಇಂದು ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಸಂಭವಿಸಿದ ಮಳೆ ಹಾಗೂ ಪ್ರವಾಹದಿಂದ ಚೇತರಿಸಿಕೊಳ್ಳುವ ಮುನ್ನವೇ ಮತ್ತೆ ಪ್ರವಾಹದ ಹೊಡೆತಕ್ಕೆ ಸಿಲುಕಿ ರಾಜ್ಯದ ಜನ ನಲುಗಿ ಹೋಗಿದ್ದು ನೂರಾರು ಮನೆಗಳು ನೆಲಸಮಗೊಂಡು ಜನರು ಬೀದಿಪಾಲಾಗುವಂತಾಗಿದೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ರಾಜ್ಯದಲ್ಲಿ ಜೆಡಿಎಸ್ಗೆ ಭವಿಷ್ಯ ಕಷ್ಟ ಎಂದು ಜೆಡಿಎಸ್ನ ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ದಳಪತಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಾದಾಮಿ ತಾಲೂಕಿನ ನೆರೆ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನು ವೃದ್ಧೆಯೋರ್ವಳು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ಘಟನೆ ಕಿತ್ತಲಿ ಗ್ರಾಮದಲ್ಲಿ ನಡೆದಿದೆ. ಜಾರಿ ನಿರ್ದೇಶನಾಲಯದಿಂದ ಕಳೆದ ಸೆಪ್ಟೆಂಬರ್ 3 ಬಂಧಿತರಾಗಿ ತಿಹಾರ್ ಜೈಲಿನಲ್ಲಿರುವ ಕರ್ನಾಟಕದ ಮಾಜಿ ಸಚಿವ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಅವರನ್ನು ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಇಂದು ಬೆಳಗ್ಗೆ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ, ಇಡೀ ಪಕ್ಷ ನಿಮ್ಮೊಂದಿಗೆ ಇದೆ ಎಂದು ಹೇಳುವ ಮೂಲಕ ನೈತಿಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಭಾರತ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶಕ್ಕೆ ನುಗ್ಗಿ ನಡೆಸಿದ ಫಿರಂಗಿ ದಾಳಿಯಲ್ಲಿ 18 ಮಂದಿ ಉಗ್ರರು ಮೃತಪಟ್ಟು ಪಾಕಿಸ್ತಾನದ 16 ಸೈನಿಕರು ಈ ದಾಳಿಯಲ್ಲಿ ಹತರಾಗಿದ್ದಾರೆ ಎಂದು ಭಾರತೀಯ ಸೇನಾ ಮೂಲಗಳು ಖಚಿತಪಡಿಸಿವೆ. ಭಾರತೀಯ ಭದ್ರತಾ ಪಡೆಗಳ ಗುಂಡಿಗೆ 3 ಮಂದಿ ಪಾಕ್ ಮೂಲದ ಜೈಷೆ ಮೊಹಮ್ಮದ್ ಉಗ್ರರು ಹತರಾಗಿದ್ದಾರೆ. ಅನರ್ಹ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಮರಳಲಿದ್ದಾರೆ ಎಂಬ ವರದಿಗಳನ್ನು ತಳ್ಳಿಹಾಕಿರುವ ಅನರ್ಹ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಅವರು ಕಾಂಗ್ರೆಸ್ಗೆ ಮರಳುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ. ಭಾರತ ಕ್ರಿಕೆಟ್ ಮಾಜಿ ನಾಯಕ ದಾದಾ ಎಂದೇ ಪ್ರಖ್ಯಾತರಾಗಿರುವ ಸೌರವ್ ಗಾಂಗುಲಿ ಅವರು ಬಿಸಿಸಿಐನ 39ನೇ ಅಧ್ಯಕ್ಷರಾಗಿ ಇಂದು ಮುಂಬೈ ಕ್ರಿಕೆಟ್ ಮಂಡಳಿಯ ಪ್ರಧಾನ ಕಚೇರಿಯಲ್ಲಿ ಅಧಿಕಾರ ವಹಿಸಿಕೊಂಡರು. ನೆರೆಯ ಬೀದರ್ ಜಿಲ್ಲೆಯಲ್ಲಿ ಕುದುರೆ ಮತ್ತು ಕತ್ತೆಗಳಲ್ಲಿ ಗ್ಲ್ಯಾಂಡರ್ಸ್ ರೋಗ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ರೋಗ ಕಾಣಿಸಿಕೊಂಡ ಸ್ಥಳದಿಂದ ಸುತ್ತಮುತ್ತ 5 ವ್ಯಾಪ್ತಿಯಲ್ಲಿ ಸರ್ಕಾರವು ತೀಕ್ಷ್ಣ ಪರೀಕ್ಷೆಯ ಎಚ್ಚರಿಕೆ ಇಟ್ಟಿದ್ದಲ್ಲದೆ ಕುದುರೆ ಮತ್ತು ಕತ್ತೆಗಳನ್ನು ಅಂತಾರಾಜ್ಯ ಸಾಗಾಣಿಕೆ ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಕಲಬುರಗಿ ಉಪನಿರ್ದೇಶಕರು ತಿಳಿಸಿದ್ದಾರೆ. ಇದಿಷ್ಟು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.